ಓಕೆ, ಹಾಗಿದ್ರೆ ಇನ್ನು ಈ ರೀತಿಯಾಗಿ ಸೆಂಟ್ರಲ್ ಇನ್ವೆಸ್ಟಿಗೇಟಿಂಗ್ ಏಜೆನ್ಸಿಗಳನ್ನು ಬಳಸ್ಕೊಂಡ್ರೆ ಸ್ಟ್ರಾಂಗ್ ಅಪೋಸಿಷನ್ ಯಾವಾಗ ಹುಟ್ಟಕ್ಕೆ ಸಾಧ್ಯ? ಅಪೋಸಿಷನ್ ಯಾವತ್ತೂ ಕೂಡ ಲೀಡರ್ಸ್ಗಳನ್ನು ನಾವು ಸಪ್ರೆಸ್ ಮಾಡಬೇಕು ಅಂತ ಈ ಥರ ಏಜೆನ್ಸಿಗಳನ್ನು ಬಳಸ್ಕೊಂಡು ಇಲ್ಲ, ಬಳಸ್ಕೊಳ್ಳುವಂಥ ಪ್ರಯತ್ನವೂ ಕೂಡ ನಡೆದಿಲ್ಲ. ಹ್ಯೂಜ್ ಡೇಟಾ ಬೇಸ್ ಮೇಲೆ ಇವತ್ತು ಕೆಲಸ ಮಾಡ್ತಾ ಇರೋದರಿಂದ ಅವರು ತಾರ್ಕಿಕವಾಗಿರ್ತಕ್ಕಂಥ ನಿರ್ಣಯವನ್ನು ಅವರು ತೊಗೊತಾ ಇದ್ದಾರೆ. ಇದರಲ್ಲಿ ಯಾರದೇ ಇಂಟರ್ಫೇರೆನ್ಸ್ ಇರೋದೇ ಇಲ್ಲ. ಇದನ್ನು ಹಲವಾರು ಬಾರಿ ಪಾರ್ಲಿಮೆಂಟಲ್ಲೂ ಕೂಡ ನಮ್ಮ ಸರ್ಕಾರ ಸ್ಪಷ್ಟಪಡಿಸಿದೆ. ನಾನು ಇತ್ತೀಚೆಗೆ ಒಂದು ನ್ಯಾಷನಲ್ ಟಿವಿಯ ಚರ್ಚೆಯಲ್ಲಿ ನೋಡ್ತಾ ಇದ್ದೆ, ಒಂದು ಗಂಭೀರವಾದ ಆರೋಪ ಮಾಡಿದರು. ರಾಹುಲ್ ಗಾಂಧಿಯನ್ನು ದಡ್ಡ ಅಂತ ಬಿಂಬಿಸುವುದಕ್ಕೆ BJP 100,000 crore rupees ಖರ್ಚು ಮಾಡ್ತಾ ಇದೆ, ಸ್ಪೆಷಲಿ ಸೋಷಿಯಲ್ ಮೀಡಿಯಾದಲ್ಲಿ ಅಂತ. ಎಲ್ಲ ಸೇರ್ಕೊಂಡಂಗೆ ಮಾಡಿಟ್ಟಿದ್ದೀರಿ ನೀವು. ನೋಡ್ರಿ, ಕನ್ನಡಿ ಎದುರುಗಡೆ ಬಣ್ಣ ಹಚ್ಕೊಂಡು ನೋಡಬೇಕಾಗಿಲ್ಲ. ವಾಸ್ತವಿಕತೆಯನ್ನು ಜನರಿಗೆ ಅರ್ಥ ಮಾಡಿಸ್ಬೇಕಾದ್ರೆ ಅದಕ್ಕೆ ದುಡ್ಡು ಖರ್ಚು ಮಾಡಬೇಕಾದಂಥ ಅಗತ್ಯತೆ ಇಲ್ಲ. ಜನರಿಗೆ ಹೇಗಿದೆಯೋ ಹಾಗೆ ಅರ್ಥ ಆಗ್ತಾ ಇದೆ ಅಷ್ಟೇ. ಜನ ಇವತ್ತು ದಡ್ರಲ್ಲ, ಜನ ಭಾರಿ ಬುದ್ಧಿವಂತರು. ಒಂದು ಕೈ ನಾನು ಒಂದು ಬೆರಳು ಮತ್ತೊಬ್ಬರನ್ನು ತೋರಿಸಿದರೆ ಮೂರು ಬೆರಳು ನನ್ನನ್ನು ತೋರಿಸುತ್ತೆ. ನಾವು ಹೇಳಿದ ತಕ್ಷಣ ರಾಹುಲ್ ಗಾಂಧಿ ದಡ್ಡ ಅಂತ ರಾಹುಲ್ ಗಾಂಧಿ ಅವ್ರು ಹೇಳ್ತಾರಲ್ಲ, ಮೋದಿ ಚೋರೆ ಆಗ್ಬಿಡ್ತಾ? ಆದರೆ ಅದೇ ರಾಹುಲ್ ಗಾಂಧಿಯವ್ರ ಬಗ್ಗೆ ಇವತ್ತು ಇಷ್ಟೆಲ್ಲ ಅಪಪ್ರಚಾರ ಅಂತ ಕರಿಬೇಡಿ, ನಿಜವಾದಂಥ ರೀತಿಯಲ್ಲಿ ಪ್ರಚಾರ ನಡೀತಾ ಇದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.